ಗಾರ್ಡನ್ನಲ್ಲಿ ಮತ್ತೆ ನಾವು ಊಟಕ್ಕೆ ಲೈಟಾಗಿ ಊಟ ವ್ಯವಸ್ಥೆ ಮಾಡಿದ್ದೀವಿ ಅರವಿಂದ್ ದೇಶಪಾಂಡೆ ಸಾಹೇಬರಿಗೆ. ಅರವಿಂದ್ ದೇಶಪಾಂಡೆ ಸಾಹೇಬರಿಗೆ ಅಲ್ಲಿ ಊಟಕ್ಕೆ ಬಂದಾವಾಗ ಅಲ್ಲಿ ಆವಾಗ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಭಟ್ರು ಪ್ರಶ್ನೆ ಇವರು ರಾಘವೇಂದ್ರ ಭಟ್ರು, ಅದ ನಂತರ ನಮ್ಮ ಇವರು ಹೆಬ್ಬಾರ್ ರಾಘು ಹೆಬ್ಬಾರು ಅಲ್ಲಿ ಬಂದುಬಿಟ್ಟು ನೀವು ಎಲ್ಲರಿಗೂ ಸಹ ಕಿಟ್ಟನ್ನು ಕೊಟ್ಟಿದ್ದೀರಿ, ಸೇಫ್ಟಿಗೆ ಮೆಡಿಸಿನ್ ಎಲ್ಲ ಕೊಟ್ಟಿದ್ದೀರಿ, ಆದರೆ ನೀವು ಮಾಧ್ಯಮ ಮಿತ್ರರನ್ನ ಮರ್ತಿದ್ದೀರಿ ಅಂತೇಳಿ ಅವ್ರು ನೆನಪು ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಇಲ್ಲ ನಾನು ಮುದ್ದಾಮು ಕೊಡ್ತೀನಂತೆ. ಇಡೀ ಜಿಲ್ಲೆ ಕಿತ್ತೂರು ಮತ್ತು ಖಾನಾಪುರ ಈ ಎರಡು ಕ್ಷೇತ್ರ ಎಫ್ ಎಲ್ ಕ್ಷೇತ್ರ ಕಿತ್ತೂರು ಮತ್ತು ಖಾನಾಪುರ ಮತ್ತು ಇಡೀ ಜಿಲ್ಲೆಯಲ್ಲಿ ಒಟ್ಟು ಟೋಟಲು 150 ಮಿಕ್ಕಿ, ನನಗೆ 160 ಲೆಕ್ಕ ಕೊಟ್ಟಿದ್ದಾರೆ ಸಾಹೇಬರು, 150 ಮಿಕ್ಕಿ ಕಿಟ್ಗಳನ್ನು ಅವರು 250 ಏನೋ ಹೇಳಿದ್ರು, ಅದನ್ನು ಕಿಟ್ಗಳನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ ಅವರು. ಇವತ್ತು ಭಟ್ಕಳಕ್ಕೆ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ದೇಶಪಾಂಡೆ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ನಿಮ್ಮ ಎಲ್ಲರ ಪರವಾಗಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಮತ್ತೆ ಏನಾದರೂ ಇದ್ರೆ ತಾವು ಕೇಳಬಹುದು. ಎಸ್ ಎಸ್ ವಸಂತ, ವಸಂತ ಈ ಕಡೆ ನೋಡು, ವಸಂತ ಈ ಕಡೆ ನೋಡು. ನನ್ನ ಅನಿಸಿಕೆ ಇದೆ, ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರವನ್ನ ಅವರಿಗೆ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು. ಯಾಕೆ ಮಾಡಲಿಲ್ಲ ಅಂತೇಳಿ ಗೊತ್ತಿಲ್ಲ. ಅವ್ರು 2000-3000 ಕೆಲವರಿಗೆಲ್ಲ ಮಾಡಿದ್ದಾರೆ, ನಾನು ಮೊನ್ನೆನೂ ಸಹ ಚಿಂತೆ ಮಾಡಿದೆ. ಆದರೆ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು. ಅವರಿಗೆ ಯಾವುದು ಕೂಡ ಇನ್ಕಮ್ ಇರೋದಿಲ್ಲ ಮಾಧ್ಯಮ ಮಿತ್ರರಿಗೆ, ಖಾಲಿ ಬರೆದಿರೋದ್ರಲ್ಲಿ ಹೆಚ್ಚಿನ ಲೆಕ್ಕದ ಸರ್ಪ ಸಿಗ್ತದೆ. ಆದರೂ ಕೂಡ ನೀವು ಮುಖ್ಯವಾಗಿ ಏನಂತ ಹೇಳಿದ್ರೆ, ತಾವು ಎಲ್ಲಿಯಾದರೂ ನುಗ್ಗಿ ಈ ಕೊರೋನಾ ಟೈಮಿಗೆ ಕೋವಿಡ್ ಟೈಮ್ನಲ್ಲಿ ನುಗ್ಗಿ ಮಾಧ್ಯಮ ಮಿತ್ರರು ವರದಿ ಮಾಡ್ತೀರಿ, ನೀವು ನಿಮ್ಮನ್ನು ನಾನು ಅಭಿನಂದಿಸಬೇಕು. ಮತ್ತೆ ಎರಡನೇದಾಗಿ ಸರ್ಕಾರ ಕೂಡಲೇ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಮಾಧ್ಯಮ ಮಿತ್ರರಿಗೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಘೋಷಣೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 2005 ರಾಷ್ಟ್ರೀಯ ಸತೀಶ್ ಮನೆ ನಿರ್ವಹಣ ಕಾಯ್ದೆ 2005 ರಾಷ್ಟ್ರೀಯ ವಿಪತ್ತು NDMS MA ಆ್ಯಕ್ಟ್ ಅಂದರೆ ಒಂದು ಆ್ಯಕ್ಟ್ ಅಂದು ನ್ಯಾಚುರಲಿ ಏನು ಡಿಸಾಸ್ಟರ್ ಆದಾಗ ಆ ಡಿಸಾಸ್ಟರ್ನಲ್ಲಿ ಅಥವಾ ಆ ವಿಪತ್ತಿನಲ್ಲಿ ಒಬ್ಬ ವ್ಯಕ್ತಿ ಯಾರಾದರೂ ಮರಣಪಟ್ಟರೆ ಅವರಿಗೆ ಕನಿಷ್ಠ 400,000 ಹಣ ಕೊಡಬೇಕು ಅಂತೇಳಿ ಆ ಕಾಯ್ದೆ ಹೇಳ್ತಾರೆ. ಯಾವುದು 2005 ಬಂದಂಥ ಮೂಲ ಕಾಯ್ದೆ, ಅದನ್ನು 2018 ನಮ್ಮ 19 ನಮ್ಮ ಇವ್ರು ಚೇಂಜ್ ಮಾಡಿದ್ರು, 20 ಸಾರಿ ಒಂದು ನಮ್ಮ ಮೋದಿ ಸರ್ಕಾರ ಕೇಂದ್ರ ಸರ್ಕಾರವನ್ನು ಚೇಂಜ್ ಮಾಡಿದ್ರು. ಅದನ್ನು ಸ್ಟೇಟ್ನವರಿಗೆ ಕೊಡ್ತು 100,000 ಅಂತ ಮಾಡಿದ್ರು, 400,000 ಇದ್ದದನ್ನು 100,000 ಅಂತ ಮಾಡಿದ್ರು. 100,000 ಅನ್ನೋದನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ಇನ್ನೇನು ಅದ್ರ ಬಗ್ಗೆ ಯಾವುದೇ ಪರಿಹಾರ ಘೋಷಣೆ ಮಾಡಲಿಲ್ಲ. ಕೇಂದ್ರ ಸರ್ಕಾರದವರು ಯಾವುದೇ ತಂಡ ಪರಿಹಾರವನ್ನು
ಘೋಷಣೆ ಮಾಡಲಿಲ್ಲ. ಒಂದು 4 ಲಕ್ಷ ಇದ್ದದನ್ನ 1 ಲಕ್ಷ ತಂದರೂ ಕೂಡ ಅದರ ಪರಿಹಾರವನ್ನ ಘೋಷಣೆ ಇನ್ನುವರೆಗೆ ತನಕ ಮಾಡಲಿಲ್ಲ. ಈ ರಾಜ್ಯ ಸರ್ಕಾರ 1 ಲಕ್ಷ ಅಂತ ಏನು ಹೇಳಿದೆ ಅದರಲ್ಲಿ ಕೂಡ ಕೋವಿಡ್ ನಿಂದ ಸತ್ತೋದವರ ಅಂಕೆ ಸಂಖ್ಯೆಗಳನ್ನು ಮರೆಮಾಚಿದ್ದಾರೆ. ಈಗ ನಿನ್ನೆ ನಮ್ಮ KPCC ನಮ್ಮ ASCC ಇವರು ಐಎಂ ಸದಸ್ಯರು ನಮ್ಮ HK ಪಾಟೀಲ್ ಕೂಡ ಇದನ್ನ ಹೇಳಿದ್ದಾರೆ, ಪತ್ರಿಕಾ ಬಿಡುಗಡೆ ಆಗಿದೆ ಈ ವಿಚಾರ. ಅಂದ್ರೆ ಅಂಕಿ ಸಂಖ್ಯೆಯನ್ನು ಕೂಡ ತಪ್ಪಾಗಿ ಹೇಳಿದ್ದಾರೆ, ಸುಳ್ಳು ಹೇಳಿದ್ದಾರೆ. ಸೊ ಅದನ್ನೆಲ್ಲ ಏನು ಸರಿಯಾದ ಗಣನೆಗೆ ತಗೊಂಡು ಏನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆಯ ಪ್ರಕಾರ 4 ಲಕ್ಷ ಏನು ಕೊಡಬೇಕಾಗಿದೆ ಮಿನಿಮಮ್, ಒಂದು ಕೋವಿಡ್ ನಿಂದ ಸತ್ತೋದ ಮರಣಪಟ್ಟ ಒಂದು ವ್ಯಕ್ತಿಯ ಕುಟುಂಬಕ್ಕೆ ಮಿನಿಮಮ್ 4 ಲಕ್ಷ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಡ ಆಗ್ರಹ ಪಡಿಸ್ತಾ ಇದ್ದೇನೆ.